ಹಾಯ್, ಎಲ್ಲರೂ ಹೇಗಿದ್ದೀರಾ? ಪರಿಮಳ ಕಿಚನ್ಗೆ ಸ್ವಾಗತ. ಇವತ್ತು ನಾನು ನಿಮಗೆಲ್ಲ ಒಂದು ಒಳ್ಳೆ ರೆಸಿಪಿನ ತೋರಿಸ್ಬೇಕು ಅಂತ ಬಂದಿದ್ದೀನಿ. ಅದು ಏನಪ್ಪ ಅಂದರೆ ರವೆ ದೋಸೆ ಮತ್ತು ಪುದೀನ ಚಟ್ನಿ. ಇವೆರಡು ಒಳ್ಳೆ ಕಾಂಬಿನೇಷನ್ನು. ನಾನು ತೋರಿಸೋ ರವೆ ದೋಸೆ ಹೋಟೆಲ್ಗಿಂತ ತುಂಬ ರುಚಿ ಇರುತ್ತೆ. ಅದನ್ನು ಮಾಡುವುದು ಹೇಗೆ ಅಂತ ನೋಡ್ಕೊಳ್ಳೋಣವಾ? ಬನ್ನಿ. ಬೇಕಾಗುವ ಪದಾರ್ಥಗಳು: ಚಿರೋಟಿ ರವೆ 100 ಗ್ರಾಮ್ ತಗೊಂಡಿದ್ದೀನಿ. ಬಾಂಬೆ ರವೆ ಅಂತಲೂ ಸಿಗುತ್ತೆ, ಯಾವುದಾದ್ರೂ ಹಾಕ್ಕೋಬೋದು. ನಿಮ್ಮಲ್ಲಿ ಯಾವ್ದು ಸಿಗುತ್ತೆ ಅದನ್ನ ಹಾಕ್ಕೊಳ್ಳಿ. ಒಂದು 10 ಹಸಿಮೆಣಸಿನಕಾಯಿ ಈ ಥರ ದುಂಡಗೆ ಕಟ್ ಮಾಡಿಟ್ಟಿದ್ದೀನಿ. 1 ಇಂಚು ಶುಂಠಿ ಈ ಥರ ತುರಿದಿಟ್ಟಿದ್ದೀನಿ. ಕರ್ಬೇವಿನ ಸೊಪ್ಪು 1/10 ಎಲೆನ ಈ ಥರ ಕಟ್ ಮಾಡಿಟ್ಟಿದ್ದೀನಿ. ಕೊತ್ತಂಬರಿ ಸೊಪ್ಪು 1/4 ಕಟ್ಟು ಈ ಥರ ಕಟ್ ಮಾಡಿಟ್ಟಿದ್ದೀನಿ. ಅಕ್ಕಿ ಹಿಟ್ಟು 70 ಗ್ರಾಮ್ ತಗೊಂಡಿದ್ದೀನಿ. 100 ಗ್ರಾಮ್ ರವೆ ಹಾಕಿದರೆ 70 ಗ್ರಾಮ್ ಅಕ್ಕಿ ಹಿಟ್ಟು ಹಾಕಬೇಕು. ಮೈದಾ ಹಿಟ್ಟು 1 ಸ್ಪೂನ್ ಅಷ್ಟೇ, ಒಂದೇ 1 ಸ್ಪೂನ್ ತಗೊಂಡಿದ್ದೀನಿ. ಬೇಕಾಗುವಷ್ಟು ಎಣ್ಣೆ, 1 ಸ್ಪೂನು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಅಂದರೆ ದೊಡ್ಡ ಸ್ಪೂನಲ್ಲಿ 1 ಸ್ಪೂನ್ ಹಾಕ್ಬೋದು. ಈರುಳ್ಳಿ ಈ ಥರ ಸಣ್ಣ ಕಟ್ ಮಾಡಿ ಇಟ್ಕೋಬೇಕು. ಎಷ್ಟು ಸಣ್ಣಕ್ಕೆ ಮಾಡ್ತೀರೋ ಅಷ್ಟು ಒಳ್ಳೇದು, ಹಿಟ್ಟಿನ ಜೊತೆಗೆ ಚೆನ್ನಾಗಿ ಫ್ರೈ ಆಗುತ್ತೆ. ದೊಡ್ಡದೊಂದು ಈರುಳ್ಳಿ ತಗೊಂಡಿದ್ದೀನಿ, ಅದಕ್ಕೆ ಬೇಕಾಗುವಷ್ಟು ನೀರು. ರವೆ ಹಾಕ್ತಾ ಇದ್ದೀನಿ. ಅಕ್ಕಿ ಹಿಟ್ಟು, ಮೈದಾ ಹಿಟ್ಟು, ಹಸಿಮೆಣಸಿನ್ಕಾಯಿ, ಶುಂಠಿ, ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಈರುಳ್ಳಿ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ, ಚೆನ್ನಾಗಿ ಕೂಡಬೇಕು. ಇದು ಇನ್ಸ್ಟೆಂಟ್ ರವೆ ದೋಸೆ, ತುಂಬ ಟೇಸ್ಟ್ ಇರುತ್ತೆ. ಬೆಳಗ್ಗೆ ಏನು ಮಾಡ್ಬೇಕಪ್ಪ ಅಂತ ಯೋಚನೆ ಮಾಡ್ತಾ ಇರ್ತೀರಲ್ಲ, ಅವಾಗ ಈ ಥರದ್ದೆಲ್ಲ ಮನೆಯಲ್ಲೇ ಇರೋ ಐಟಮ್ಸಲ್ಲೇ ಅಲ್ವಾ ಮಾಡ್ತಾ ಇರೋದು, ಹಂಗಾಗಿ ಬೇಗ ಕಲಸ್ಕೊಂಡು ಮಾಡ್ಕೊಂಬಿಡ್ಬೋದು. ತುಂಬ ರುಚಿನೂ ಇರುತ್ತೆ, ಕ್ರಿಸ್ಪಿ ಇರುತ್ತೆ, ದೊಡ್ಡವರಿಗೂ ಸಣ್ಣವರಿಗೂ ಎಲ್ಲರಿಗೂ ಇಷ್ಟ ಆಗುತ್ತೆ. 1/4 ಗಂಟೆ ಒಳಗೆ ಆಗೋಗುತ್ತೆ ಈ ದೋಸೆ. ಇದಕ್ಕೆ ನೀರು ಹಾಕ್ತಾ ಇದ್ದೀನಿ, 1 ಲೋಟ ನೀರು ಇಟ್ಕೊಂಡಿದ್ದೀನಿ. ಫಸ್ಟ್ 1 ಲೋಟ ನೀರು ಹಾಕ್ತೀನಿ, ಎಷ್ಟಾಗುತ್ತೆ ಅಂತ ಆಮೇಲೆ ನೋಡ್ಕೊಳ್ಳೋಣಂತೆ ಎಷ್ಟು ಬೇಕು ಅಂತಂದು. ಗಂಟಾಗ್ದಂಗೆ ಚೆನ್ನಾಗಿ ಕಲಸ್ಕೊಂಬಿಡಿ. ಇದು ನೀರಾಗೆ ಕಲಸ್ಕೋಬೇಕು, ಗಟ್ಟಿ ಕಲಸ್ಕೋಬಾರ್ದು. 2ನೇ ಲೋಟ ಇದು, ಫಸ್ಟ್ ಲೋಟ ಹಾಕಿದ್ದೀನಿ, 2ನೇ ಲೋಟ ಇದು. ಇನ್ನೂ ನೀರು ಹಾಕಬೇಕು ನೋಡಿ, ಇನ್ನೊಂದು ಸ್ವಲ್ಪ ನೀರು ಹಾಕಬೇಕಾಗುತ್ತೆ. ನಾನು ಹಾಕಿರೋ ಮೆಜರ್ಮೆಂಟಿಗೆ, ರವೆ ಹಿಟ್ಟು ಎಲ್ಲ ಹಾಕಿರೋ ಮೆಜರ್ಮೆಂಟಿಗೆ 2¼ ಲೋಟ ನೀರು ಇಡಿಸಿದೆ. 10 ನಿಮಿಷ ನೆನಿಬೇಕಿದು. ಚೆನ್ನಾಗಿ ಕಲಸಿ ನೀರು ಹಾಕಿ ಇಟ್ಟಿದ್ದೀವಲ್ವ, 10 ಮಿನಿಟ್ಸ್ ಆದಮೇಲೆ ದೋಸೆ ಮಾಡ್ಕೊಳ್ಳೋಣಂತೆ. ರವೆ ದೋಸೆಗೆ ಒಳ್ಳೆ ಪುದೀನ ಚಟ್ನಿ ತೋರಿಸ್ತಾ ಇದ್ದೀನಿ, ತುಂಬ ವೆರಿ ಗುಡ್ ಕಾಂಬಿನೇಷನ್, ತುಂಬ ರುಚಿಯಾಗುತ್ತೆ. ಬೇಕಾಗುವ ಪದಾರ್ಥಗಳು: ತೆಂಗಿನಕಾಯಿ ತುರಿ, ಶುಂಠಿ ತುರಿದಿರೋದು, ಹಸಿಮೆಣಸಿನ್ಕಾಯಿ 1 ಏಳು ತಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು 1/4 ಕಟ್ಟು, ಕರಿಬೇವು ಸ್ವಲ್ಪ, ಪುದೀನ 1/4 ಕಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಹುಣಸೆ ಹಣ್ಣು, ನೀರು, 1 ಸ್ಪೂನು ಎಣ್ಣೆ, ಸಾಸಿವೆ, ಜೀರಿಗೆ, ತೆಂಗಿನಕಾಯಿ ತುರಿ 1/2 ಏಳು ತಗೊಂಡಿದ್ದೀನಿ, ಶುಂಠಿ, ಹಸಿಮೆಣಸಿನ್ಕಾಯಿ, ಖಾರಕ್ಕೆ ಬೇಕಂದ್ರೆ ನೀವು ಇನ್ನೊಂದೆರಡು ಹಾಕ್ಕೋಬೋದು, ಕೊತ್ತಂಬರಿ ಸೊಪ್ಪು, ಕರಿಬೇವು 1 7-8 ಎಲೆ ತಗೊಂಡಿದ್ದೀನಿ, ಪುದೀನ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಹಾಕ್ಕೊಳ್ಳಿ, ಆಮೇಲೆ ಬೇಕಾದ್ರೆ ನೋಡಿ ಹಾಕ್ಕೋಬೋದು, ಹುಣಸೆಹಣ್ಣಿನ ರಸ. ಸ್ವಲ್ಪ ನೀರು, ಚಟ್ನಿ ಮಾಡ್ತಿದ್ದೀನಿ ಈಗ. ಪುದೀನ ಚಟ್ನಿ ರೆಡಿ ಆಗಿದೆ. ಎಷ್ಟೊಳ್ಳೆ ಘಮ ಘಮ ಅಂತಿದೆ ಗೊತ್ತಾ? ಕಾಯಿ, ಪುದೀನ, ಕೊತ್ತಂಬರಿ, ಕರಿಬೇವು ಎಲ್ಲ ಹಾಕಿರೋದು ತುಂಬ ಟೇಸ್ಟ್ ಇರುತ್ತೆ. ತೆಗಿತಾ ಇದ್ದೀನಿ. ಪುದೀನ ಚಟ್ನಿಗೆ ಒಂದೊಳ್ಳೆ ಒಗ್ಗರಣೆ ಕೊಡೋಣಂತೆ. 1 ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ. ನೀವು ತುಪ್ಪನಾರು ಹಾಕ್ಕೋಬೋದು, ಎಣ್ಣೆನಾರು ಹಾಕ್ಕೋಬೋದು.
ಸಾಸಿವೆ ಜೀರಿಗೆ ಹಾಕ್ತಾ ಇದೀನಿ ಸಾಸಿವೆ ಚಟಪಟ ಅಂತ ಸಿಡಿಬೇಕು ಅವಾಗಲೇ ಒಗ್ಗರಣೆ ಟೇಸ್ಟ್ ಆಗುತ್ತೆ ಹಾಕ್ತಾ ಇದೆ ಆಗಿದೆ ಆಫ್ ಮಾಡ್ತಾ ಇದೀನಿ ಚಟ್ನಿ ಮೇಲೆ ಹಾಕ್ಕೊಳ್ಳೋಣ ಪುದೀನಾ ಚಟ್ನಿ ರೆಡಿ ಆಗಿದೆ 10 ನಿಮಿಷ ಆಗಿದೆ ನೋಡಿ ಈ ತರ ನೀರು ನಿಂತ್ಕೋಬೇಕಾಗುತ್ತೆ ಹಿಂಗಿರಬೇಕು ಈಗ ಕೈ ಆಡೋಣ ಅಂತ ನೆಂದ ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ ಇದು ಯಾಕೆಂದ್ರೆ ರವೆ ಅಲ್ವಾ ರವೆ ನೆನೆಯತ್ತಲ್ಲ ಅವಾಗ ನೋಡಿ ಇನ್ನ ಸ್ವಲ್ಪ ನೀರು ಹಾಕೋಬೇಕಾಗುತ್ತೆ ಇನ್ನ ಸ್ವಲ್ಪ ನೀರು ಹಾಕಂತೀನಿ ಎರಡು ಮುಕ್ಕಾಲು ಲೋಟ ನೀರು ಹಾಕಿದೆ ಇನ್ನೊಂದು ಕಾಲು ಲೋಟ ಹಂಗೆ ಇಟ್ಟಿದ್ದೀನಿ ಹಾಕ್ತಾ ಇದೀನಿ ಸರಿಯಾಗಿದೆ ಈಗ ಈಗ ಉಪ್ಪು ಸರಿ ಇದೆಯಾ ಅಂತ ನೋಡ್ಕೊಂಡ್ಬಿಡಿ ನಾನು ನಾನ್ ಸ್ಟಿಕ್ ತಗೊಂಡಿದ್ದೀನಿ ನೀವು ಯಾವ್ದಿದ್ರೂ ಅದರಲ್ಲೇ ಮಾಡ್ಕೋಬಹುದು ಚೆನ್ನಾಗಿ ಬರುತ್ತೆ ಇದೇ ತರನೇ ನೀವು ಹಾಕೋಬೇಕು ಸೌಟಲ್ಲಿ ಯಾವ ಕಾರಣಕ್ಕೂ ಅರಳಬಾರದು ನೆಟ್ ತರ ಬರಬೇಕು ಗೂಡು ಗೂಡು ತರ ಬರಬೇಕು ಪರ್ಫೆಕ್ಟ್ ರವಾ ದೋಸೆ ಇದು ಸ್ವಲ್ಪ ಮೇಲೆ ಎಣ್ಣೆ ಹಾಕೋಣಂತೆ ಸುತ್ತಲು ಜಾಸ್ತಿ ಬೇಡ ಸ್ವಲ್ಪ ಹಾಕೋಣ ಈ ದೋಸೆ ಮೂರರಿಂದ ನಾಲ್ಕು ನಿಮಿಷ ಆಗುತ್ತೆ ಬೇಗ ಆಗೋದಿಲ್ಲ ಸ್ವಲ್ಪ ಹೊತ್ತು ಬಿಟ್ಟೆ ನೀವು ದೋಸೆ ತೆಕ್ಕಬೇಕಾಗುತ್ತೆ ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಸಿಮ್ಮಿಗೆ ಇಟ್ಕೊಂಡೆ ಮಾಡಿ ಈ ತರ ಗೋಲ್ಡನ್ ಬ್ರೌನ್ ಕಲರ್ ಬಂದಾಗ ನೀವು ತೆಗಿಬೇಕಾಗುತ್ತೆ ಅದು ನಿಧಾನಕ್ಕೆ ತೆಗಿಬೇಕು ಸ್ವಲ್ಪನ ಅರ್ಜೆಂಟ್ ಮಾಡ್ಕೋಬಾರ್ದು ಎಷ್ಟು ನಿಧಾನ ಆಗುತ್ತೋ ಅಷ್ಟೇ ಟೇಸ್ಟ್ ಇರುತ್ತೆ ಈ ದೋಸೆ ನೋಡಿದ್ರ ನೋಡಿ ಚುಂಚಿಕ ಕಾಣಿಸ್ತಾ ಇದೆ ಇಷ್ಟು ತೆಳ್ಳಗೆ ಬರಬೇಕಾಗತ್ತೆ ಈಗ ಮಡಿಸ್ತೀನಿ ಸೂಪರ್ ಆಗಿರೋ ರವಾ ದೋಸೆ ರೆಡಿ ಆಗಿದೆ ಒಂಥರ ದೋಸೆ ತೋರಿಸ್ತೇ ಈಗ ರವಾ ದೋಸೆ ಇನ್ನೊಂಥರ ತೋರಿಸ್ತಾ ಇದ್ದೀನಿ ಈಗ ಹಿಂಗೆ ಉದುರಿಸ್ಕೊಂಡ್ಬಿಡ್ಬೇಕು ಈರುಳ್ಳಿನ ಈ ತರ ಅಕ್ಕಂತ ಹೋಗ್ಬಿಡಿ ಕ್ರಿಸ್ಪಿ ಕ್ರಿಸ್ಪಿ ಆಗುತ್ತೆ ಚೆನ್ನಾಗಿರುತ್ತೆ ಸ್ವಲ್ಪ ಎಣ್ಣೆ ಹಾಕ್ತೀನಿ ಈ ಕಲರ್ ಬರೋ ತನಕ ನೀವು ತೆಗಿಯಕ್ ಹೋಗ್ಬಾರ್ದು ಈಗ ಬಂದಿದೆ ನೋಡಿ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ ಅಲ್ವಾ ಈಗ ನಿಧಾನಕ್ಕೆ ತೆಕ್ಕಬೇಕು ಎರಡು ತರ ರವಾ ದೋಸೆ ರೆಡಿ ಆಗಿದೆ ಈಗ ರವಾ ದೋಸೆ ರೆಡಿ ಆಯ್ತು ಎಷ್ಟು ತೆಳ್ಳಗಾಗಿದೆ ತೋರಿಸ್ತೀನಿ ಬೆರಳು ಕಾಣಿಸ್ತಿದೆಯಲ್ವಾ ನೀವು ಇದೇ ತರ ಮಾಡ್ಕೊಂತೀರಾ ಮಾಡ್ಕೊಂಡು ನನಗೆ ಕಾಮೆಂಟ್ ಹಾಕ್ತಿರಲ್ವಾ ನಾನು ಕಾಯ್ತಾ ಇರ್ತೀನಿ ಎಷ್ಟು ಕ್ರಿಸ್ಪಿ ಇರುತ್ತೆ ಗೊತ್ತಾ ಇದು ನೋಡಿ ಬಾಯಿಗೆ ಹಾಕಿದ್ರೆ ಕರಗ್ಬಿಡುತ್ತೆ ಚೆನ್ನಾಗಿ ಬಂದಿದೆ ಎಷ್ಟು ಅಗ್ಲ ಬೇಕಾದ್ರೆ ಮಾಡ್ಕೋಬೋದು ಹೆಂಚು ಎಷ್ಟು ಅಗ್ಲ ಇರುತ್ತೋ ಅಷ್ಟು ಅಗ್ಲ ಮಾಡ್ಕೋಬೋದು ಇದ್ರ ಜೊತೆಗೆ ಕಾಂಬಿನೇಷನ್ ತೋರಿಸಿದ್ದೀನಲ್ವ ಈಗ ಪುದೀನ ಚಟ್ನಿ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹೀಗೆ ಹೊಸ ಹೊಸ ರೆಸಿಪಿಗಳನ್ನ ನಿಮಗೆ ತೋರ್ಸೋಕ್ಕೆ ಬರ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ